ಅಳೆದು ತೂಗಿ ಅಭ್ಯರ್ಥಿ ಫೈನಲ್ ಮಾಡಿದ ಜೆಡಿಎಸ್ ಎರಡನೇ ಪಟ್ಟಿ ರೆಡಿಯಾದರೂ ಹಾಸನ ಟಿಕೆಟ್ ಮಾತ್ರ ಪೆಂಡಿಂಗ್ ಇಡಲಾಗಿದೆ ಅಳೆದು ತೂಗಿ ಅಭ್ಯರ್ಥಿಗಳನ್ನ ಈಗಾಗಲೇ ಜೆಡಿಎಸ್ ಫೈನಲ್ ಮಾಡಿದೆ ಆದರೆ ಎರಡನೇ ಪಟ್ಟಿ ರೆಡಿಯಾದರೂ ಕೂಡ ಹಾಸನ ಟಿಕೆಟ್ ಅನ್ನು ಪೆಂಡಿಂಗ್ ಇಡಲಾಗಿದೆ ಹಾಸನ ಕ್ಷೇತ್ರದ ಅಭ್ಯರ್ಥಿ ಬಿಟ್ಟು ಎರಡನೇ ಪಟ್ಟಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಇಂದು ಸಂಜೆ ರಿಲೀಸ್ ಆಗಲಿದೆಯಾ ಜೆಡಿಎಸ್ ನ ಎರಡನೇ ಪಟ್ಟಿ ಆದರೆ ಹಾಸನ ಜೆಡಿಎಸ್ ಟಿಕೆಟ್ ಮಾತ್ರ ಇನ್ನು ಫೈನಲ್ ಆಗಿಲ್ಲ ಹಾಸನ ಟಿಕೆಟ್ ವಿಚಾರಕ್ಕೆ ಇನ್ನು ಕೂಡ ಒಮ್ಮತ ಮೂಡಿಲ್ಲ ಹಾಸನ ಅಭ್ಯರ್ಥಿಗಳ ಬಗ್ಗೆ ಇನ್ನು ಕೂಡ ಸಸ್ಪೆನ್ಸ್ ಸ್ವಲ್ಪ ದಿನಗಳ ಕಾಲ ಮುಂದುವರಿಯುವಂತ ಸಾಧ್ಯತೆ ಇದೆ ಹಾಗಾಗಿ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ ಹಾಸನ ಕ್ಷೇತ್ರ ಕಾದು ನೋಡುವ ತಂತ್ರಕ್ಕೆ ಹೆಚ್ಡಿ ಕುಮಾರಸ್ವಾಮಿ ಅವರು ಮೊರೆ ಹೋಗಿದ್ದಾರೆ ಅಳೆದು ತೂಗಿ ಅಭ್ಯರ್ಥಿಗಳನ್ನು ಫೈನಲ್ ಮಾಡಿದೆ ಜೆಡಿಎಸ್ ಎರಡನೇ ಪಟ್ಟಿ ಇವತ್ತು ಸಂಜೆ ರಿಲೀಸ್ ಆಗುವಂತ ಸಾಧ್ಯತೆ ಇದೆ ಆದರೆ ಎರಡನೇ ಪಟ್ಟಿಯಲ್ಲಿ ಹಾಸನ ಟಿಕೆಟ್ ಅನ್ನು ಪೆಂಡಿಂಗ್ ಇಡಲಾಗಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂದ್ರೆ ಇನ್ನು ಸ್ವಲ್ಪ ದಿನ ಕಾದು ನೋಡುವಂತ ತಂತ್ರಕ್ಕೆ ಹೆಚ್ಡಿ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಆದರೆ ಇವತ್ತು ಪ್ರಮುಖರ ಸಭೆಯನ್ನ ಹೆಚ್ಡಿ ದೇವೇಗೌಡರು ಕರೆದಿದ್ದಾರೆ ಆ ಸಭೆಯಲ್ಲಿ ಹಾಸನ ಜೆಡಿಎಸ್ ಟಿಕೆಟ್ ಅನ್ನು ಫೈನಲ್ ಮಾಡುವಂತ ಸಾಧ್ಯತೆ ಇದೆ ಆನಂತರದಲ್ಲಿ ಹಾಸನ ಜೆಡಿಎಸ್ ಟಿಕೆಟ್ ಯಾರಿಗೆ ಒಲಿಯುತ್ತೆ ಅನ್ನುವಂಥದ್ದು ಅವರು ಹೇಳಲಿದ್ದಾರೆ ಇವತ್ತಿನ ಸಭೆಯ ನಂತರ ಆದರೆ ಇವತ್ತು ಸಂಜೆ ಜೆಡಿಎಸ್ ಎರಡನೇ ಪಟ್ಟಿ ರಿಲೀಸ್ ಆಗುವಂತಹ ಸಾಧ್ಯತೆ ಇದೆ